ಮೈನ್ ಥ್ರಸ್ಟು ಬರ್ತಾ ಇರೋದು ಮಾಡಲೇಬೇಕು. ನಮಸ್ಕಾರ, ವಿಸ್ತಾರ ನ್ಯೂಸ್ನ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಈ ಪದೇ ಪದೇ ಜನ ಬಂದು ಕೇಳ್ತಾರಲ್ಲ, ಗ್ಯಾಸ್ಟ್ರಿಕ್ ತೊಂದರೆ ಇದೆ ನನಗೆ, ಗ್ಯಾಸ್ಟ್ರಿಕ್ ತೊಂದರೆ ಇದೆ ಅಂತ, ಅದ್ರ ಬಗ್ಗೆ ನಿಮ್ಮೊಂದಿಗೆ ಹಂಚ್ಕೊಳ್ಳೋಕ್ಕೆ ನಿಮ್ಮ ಮುಂದೆ ಇದ್ದೀನಿ. ಸಂಸಾರ ಕಷ್ಟ ಅಂತಾರೆ, ಬಿಡೋಕ್ಕಾಗಲ್ಲ. ನಾಗರಿಕತೆನೂ ಅಷ್ಟೇ, ಕಷ್ಟ ಬಿಡೋಕ್ಕಾಗಲ್ಲ. ಇತ್ತೀಚೆಗೆ ಜಾಸ್ತಿ ಆಗ್ತಿರೋ ಗ್ಯಾಸ್ಟ್ರಿಕ್ ತೊಂದರೆಗಳನ್ನು ನೋಡಿದರೆ, ಗ್ಯಾಸ್ಟ್ರಿಕ್ ಅನ್ನೋ ಪದ ಗ್ಯಾಸ್ಗಲ್ಲ, ಗ್ಯಾಸ್ಟ್ರಿಕ್ ಅಂದರೆ ಹೊಟ್ಟೆ ಅಂತ ಅರ್ಥ, ಅಥವಾ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಅಂತ ಕರಿತೀವಲ್ಲ, ಅದರ ಸಂಬಂಧಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇರೋದು ಬಹುಶಃ ವಿಪರೀತವಾದ ನಾಗರಿಕತೆ, ಅದರಿಂದ ಉಂಟಾಗುವಂತಹ ಜಂಜಾಟಗಳು, ಅದರಲ್ಲಿ ಉದ್ಭವಿಸುವಂತಹ ಅತ್ಯಂತ ಮನಸ್ಸಿನ ಮೇಲೆ ತರುವಂಥ ಪ್ರೆಷರ್ಸ್ ಇರ್ಬೋದು, ಇವೆಲ್ಲವೂ ಕೂಡ ಇವತ್ತಿನ ಗ್ಯಾಸ್ಟ್ರಿಕ್ ಅಂತ ಕರೆಸ್ಕೊಳ್ಳೋವಂತಹ ಉದರ ಸಂಬಂಧಿ ಕಾಯಿಲೆಗಳು, ಅಥವಾ ನಾನಾಗಲೇ ಹೇಳ್ದಂಗೆ ಜೀರ್ಣಾಂಗ ವ್ಯೂಹದ ಬಗ್ಗೆ ಇರೋವಂಥ ಪ್ರಾಬ್ಲಮ್ಗಳ ಬಗ್ಗೆ ನಾವು ಒಂದು ನೋಟವನ್ನು ಹಾಯಿಸೋಣ. ಡಿ ವಿ ಜಿಯವರು ಹೇಳ್ತಾರೆ, ಉದರ ದೈವಕ್ಕೆ ಜಗದೊಳೆದುರು ದೈವವದಲ್ಲಿ, ಮೊದಲದರ ಪೂಜೆ ಮಿಕ್ಕೆಲ್ಲವದರಿಂದ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ, ಊಟ ತಿಂಡಿ ಎಷ್ಟು ಇಂಪಾರ್ಟೆಂಟು ಅಂತ. ಹಾಗೆ ನಮ್ಮಲ್ಲಿ ಪೂರ್ವಜರು ಹೇಳ್ತಾ ಇದ್ದರು, ಉಂಡು 100 ಅಡಿ ಎಣಿಸಿ ಕೆಂಡಕ್ಕೆ ಕೈಕಾಸಿ ಗಂಡು ಮೇಲಾಗಿ ಮಲಗಿದೊಡೆತ ವೈದ್ಯನನ್ನು ಬೆಸಸಲೇಬೇಡ ಸರ್ವಜ್ಞ ಅಂತ. ಹಾಗೆ ಇಂಗ್ಲೀಷಲ್ಲೂ ಒಂದು ಮಾತು ಹೇಳ್ತಾರೆ, ರೆಸ್ಟ್ ಎ ವೈಲ್ ಆಫ್ಟರ್ ಲಂಚ್, ವಾಕ್ ಎ ಮೈಲ್ ಆಫ್ಟರ್ ಸಪ್ಪರ್ ಅಂತ. ಮಧ್ಯಾಹ್ನ ಊಟ ಆದಮೇಲೆ 10 ನಿಮಿಷ ಮಲ್ಕೋಬೇಕು, ರಾತ್ರಿ ಊಟ ಆದಮೇಲೆ 1 ಮೈಲಿ ನಡಿಬೇಕು ಅನ್ನೋದು ಅದರ ಅರ್ಥ. ನನ್ನ ಫ್ರೆಂಡ್ ಒಬ್ಬಿದ್ದ ಹುಡುಗ ಆದಾಗಲಿಂದನೂ ನನಗೆ ಆಶ್ಚರ್ಯ ಆಗ್ತಾಯಿತ್ತು, ಏನು ಇವ್ನು ಹಿಂಗೆ ಬರೀ ಊಟಕ್ಕೆ ಸಾಯ್ತಾನಲ್ಲಪ್ಪ ಅಂತ ಅಂದ್ಕೊಳ್ತಿದ್ದೆ. ಏ ಇವತ್ತು 12:00 ಅಲ್ಲಿ ಸೆಕ್ರೆಟ್ರಿ ಬರೋಕ್ಕೆ ಹೇಳಿದ್ದಾರೆ, ಅಲ್ಲಿ ಮೀಟ್ ಮಾಡೋಣ ಅಂತ ಇದ್ದೆ. ಆತ ಇಮ್ಮಿಡಿಯೇಟಾಗಿ ಅವನ ನೆಕ್ಸ್ಟ್ ಕ್ವಶನ್ನು, ಊಟ ಎಲ್ಲಿ ಅಂತ. ಇರಯ್ಯ ಕೆಲಸ ಆಗಲಿ ಅಂತ. ನಾನು ಅಂದರೆ ಇವತ್ತಿನ ಪರಿಸ್ಥಿತಿ ಅದಕ್ಕೆ ಬಂದಿದೆ, ಬದುಕೋಕ್ಕೋಸ್ಕರ ತಿನ್ನೋದಾ, ತಿನ್ನೋಕ್ಕೋಸ್ಕರ ಬದುಕೋದ, ಈ ಜಂಜಾಟದಲ್ಲೇ ನಾವಿದ್ದೀವಿ. ಹೌದು, ಎಲ್ಲರೂ ದಾಸರವತ್ತೆ ಹೇಳ್ಬಿಟ್ರು, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಹೊಟ್ಟೆಗಾಗಿ ಅಂತ. ಎಷ್ಟೊಂದು ಸ್ಥಿತ್ಯಂತ್ರಗಳನ್ನು ಈ ಜಗತ್ತು ಕಂಡು ಕೇಳರಿದಂತಹ ಆವಿಷ್ಕಾರಗಳು ಈ ಜಗತ್ತನ್ನು ಬದಲಾಯಿಸ್ಬಿಡ್ತು. ಈಗಂತೂ ಸಿಟಿಗಳಲ್ಲಿರೋರು ಯಾರು ಕೇಳಿದರೂ ವರ್ಕ್ ಫ್ರಮ್ ಹೋಮ್ ಅಂತಾರೆ, ರಾತ್ರಿ ಹೊತ್ತು ಅಮೆರಿಕಾ ಟೈಮಿಗೆ ಕೆಲಸ ಮಾಡಬೇಕು ಅಂತಾರೆ, ಕೆನಡಾ ಟೈಮಿಗೆ ಕೆಲಸ ಮಾಡಬೇಕು ಅಂತಾರೆ. ರಾತ್ರಿ ಮಲಗಿದಾಗ ಆಗುವಂತಹ ಎಲ್ಲ ಎನ್ಝೈಮ್ಸ್ ಇರ್ಬೋದು, ಹಗಲೊತ್ತು ಎದ್ದಾಗ ಕಾರ್ಯಕ್ರಿಯೆ ಮಾಡುವಂತಹ ಚೋದಕಗಳು ಅಥವಾ ಎನ್ಝೈಮ್ಸ್ಗಳು ಅಥವಾ ಹಾರ್ಮೋನ್ಗಳಿರ್ಬೋದು, ಅವೆಲ್ಲ ರಾತ್ರಿ ಕೆಲಸ ಮಾಡಬೇಕಾಗಿರೋದು. ಇಷ್ಟೊಂದು ಬದಲಾವಣೆ, ಓಡೋಡ್ಕೊತ ತಿಂತಾ ಹೋಗೋದು. ಹಂಗಾರೆ ಇದನ್ನೆಲ್ಲ ಮಾಡಬಾರ್ದೆ. ಹಂಗಾದರೆ ಒಂದಾನೊಂದು ಕಾಲದಲ್ಲಿ ಎಲ್ಲವೂ ಚೆನ್ನಾಗಿತ್ತು, ಈಗ ಏನೂ ಚೆನ್ನಾಗಿಲ್ಲ ಅನ್ನೋವಂಥವ್ರನ್ನು ನೋಡ್ತೀವಿ. ಹಾಗೆಯೇ ಶಿಲಾಯುಗದಲ್ಲೇ ಇದ್ಬಿಡ್ಬೇಕಾಗಿತ್ತಾ, ಇಷ್ಟೊಂದು ನಾಗರಿಕತೆ ಬೇಡವಾ? ಖಂಡಿತ ಬೇಕು, ಯಾರು ಬೇಡ ಅಂದರು? ಮಂಗನಿಂದ ಮಾನವನಾಗುವ ವಿಕಾಸದ ಹಾದಿಯಲ್ಲಿ ಮನುಷ್ಯ ಕ್ರಮಿಸಿದ ಹಾದಿ ಇದೆಯಲ್ಲ, ಅದು ಅದ್ಭುತ.
ಆದರೆ ನಮ್ಗೆ ಗೊತ್ತಿರಲಿ ಆಹಾರ ಫಾರ್ಮ್ಸ್ ದಿ ಇನ್ಫ್ಯಾಕ್ಟ್ ಒಂದು ಸೇಯಿಂಗ್ ಇದೆ, ಯು ವಿಲ್ ಬಿಕಮ್ ವಾಟ್ ಯು ಈಟ್ ಅಂತ. ನೀನೇನು ತಿಂತೀಯೋ ಅದಾಗ್ತೀಯ ಅಂತ, ನೀನು ಏನು ಯೋಚನೆ ಮಾಡ್ತೀಯೋ ಅದಾಗ್ತೀಯಾ ಅಂತ ಎಮರ್ಸನ್ ಆ ಕಾಲಕ್ಕೆ ಹೇಳ್ದ. ಅದ್ರ ಜೊತೆಗೆ ಅಷ್ಟೇ ಈಕ್ವಲ್ ಆಗಿರೋವಂಥದ್ದು ಖಂಡಿತ ನಿಮ್ಮ ಆಹಾರ ಪದ್ಧತಿ ಮತ್ತು ಜೀರ್ಣಾಂಗ ವ್ಯವಸ್ಥೆ. ಜೀರ್ಣಾಂಗ ವ್ಯವಸ್ಥೆ ಬಾಯಿಯಿಂದ ಶುರುವಾಗಿ ಗುದದ್ವಾರದವರೆಗೂ ಹರಡಿಕೊಂಡಿದೆ. ಬಾಯಿ, ಅನ್ನನಾಳ, ಜಠರ, ಸಣ್ಣ ಕರುಳು, ದೊಡ್ಡ ಕರುಳು, ಗುದದ್ವಾರ, ಮಲವಿಸರ್ಜನೆ ಆಗುವಂಥದ್ದು. ಸೊ ಬಾಯಿಂದ ಶುರುವಾದಂಥ ಫ್ಯಾಕ್ಟ್ರಿ ಕೆಲಸ ಎಂಡ್ ಆಗೋವರೆಗೂ ಅದು ಸರಿಯಾಗಿ ನಡೆದಿದ್ದರೆ ಇಡೀ ದೇಹವನ್ನು ನಮಗೆ ಬೇಕಾದ ವಿಟಮಿನ್ಸು, ಮಿನರಲ್ಸು, ಈ ದೇಹಕ್ಕೆ ಬೇಕಾದ ಕ್ಯಾಲ್ಶಿಯಂ ಇರ್ಬೋದು ಅಥವಾ ಜಿಂಕ್ ಇರ್ಬೋದು, ಏನೇನಿದೆ ಎಲ್ಲವೂ ಮನುಷ್ಯನನ್ನು ಮೇಂಟೈನ್ ಮಾಡೋಕ್ಕೆ ಅದೆಲ್ಲವೂ ಕೂಡ ಆಹಾರ ಪದ್ಧತಿಯಿಂದನೇ ಸಾಧ್ಯ. ಸಮತೋಲಿತ ಆಹಾರ, ಸಂತುಲಿತ ಆಹಾರ, ಸಮಯಕ್ಕೆ ಸರಿಯಾದ ಆಹಾರಗಳನ್ನು ನಾವೆಲ್ಲರೂ ಮೇಂಟೈನ್ ಮಾಡಲೇಬೇಕು. ಇಲ್ಲದೇ ಇದ್ದರೆ ಇವಾಗಂತೂ ಏನು ಎಡಗೈಲಿ ಕಾಫಿ, ಬಲಗೈಲಿ ಸಿಗರೇಟು, ಸಾಯಂಕಾಲ ಆದರೆ ಅಫ್ಕೋರ್ಸ್ ಈಗೆಲ್ಲ ಪಬ್ ಕಲ್ಚರ್ ಆಗೋಯ್ತು. ಊಟ ಇದೆಯೋ ಬಿಟ್ಟಿದ್ಯೋ ಇವನು ಪಬ್ಬಲ್ಲಿ ಬಂದು ಕುಡ್ಕೊಂಡು ಹೋಗ್ತಾನೆ, ಕುಡಿಯೋದು ತಪ್ಪು, ಸಿಗರೇಟ್ಸ್ ತಪ್ಪು ಅನ್ನೋದು ಒತ್ತಟ್ಟಿಗಿಟ್ಟರೂ ಕೂಡ ಇವುಗಳು ಜಾಸ್ತಿ ಮಾಡಿ. ಊಟದ ಟೈಮ್ ಸರಿಯಾಗಿ ಊಟ ಆಗ್ದೇನೆ, ಮತ್ತು ಈಗೆಲ್ಲ ಆಧುನಿಕ ಅಥವಾ ಮಾಡ್ರನ್ ಅಂತ ಅನ್ನಿಸ್ಕೊಂಡಿರೋವರ ಆ್ಯಕ್ಟಿವಿಟೀಸನ್ನು ನೀವೇನಾದರೂ ವಾಚ್ ಮಾಡ್ತಾ ಬಂದರೆ ವಿಪರೀತ ಕಾಫಿಗಳು, ವಿಪರೀತ ಟೀಗಳು, ಆಮೇಲೆ ಒಂಥರ ಉತ್ತೇಜಕ ಕೊಡುವಂಥ ಪಾನೀಯಗಳು ಇವೆಲ್ಲವೂ ಕೂಡ ಲಿವರನ್ನು ಹಾಳು ಮಾಡುತ್ತೆ. ಲೈಫ್ ಡಿಪೆಂಡ್ಸ್ ಅಪಾನ್ ಲಿವರ್ ಅಂತಾರೆ. ಲಿವರ್ ಅಂದರೆ ಪಿತ್ತಕೋಶನೂ ಹೌದು, ಲಿವರ್ ಯಾರು ಬದುಕ್ತಾನೋ ಅವನೂ ಹೌದು. ಬದುಕೋನ ಮೇಲೆ ಅವನ ಲಿವರ್ ಮೇಲೆ ಅವನ ಬದುಕು ನಿಂತಿದೆ ಅನ್ನೋವಂಥದ್ದು. ಲಿವರು ಸರಿಯಾಗಿ ಕೆಲಸ ಮಾಡಿದರೆ ಜೀರ್ಣಾಂಗ ವ್ಯವಸ್ಥೆ ಕೆಲಸ ಮಾಡುತ್ತೆ. ಕೊನೆ ಪಕ್ಷ ನೋಡಿ, ಬಾಯಿಂದ ಶುರುವಾಗುತ್ತೆ ಅಂತ ಹೇಳಿದೆ ನಾನು. ಜೀರ್ಣಾಂಗ ವ್ಯವಸ್ಥೆ ವಿಪರೀತ ಹಸ್ಕೊಂಡಿರೋದು, ಜಂಕ್ ಫುಡ್ಗಳನ್ನು ತಿನ್ನೋದು, ಮತ್ತು ಹೊತ್ತಲ್ದೊತ್ತಲ್ಲಿ ತಿನ್ನೋದು ಎಲ್ಲವೂ ಕೂಡ ಏನೂ ಸರಿಯಾದ ಸಮಯಕ್ಕೆ ನಡೀತಾ ಇಲ್ಲ ಅನ್ನೋವಂಥವ್ರಿಗೆ ಬಾಯಿ ಹುಣ್ಣಿಂದ ಶುರುವಾಗುತ್ತೆ. ನಮ್ಮಲ್ಲಿ ಆಧುನಿಕ ಮಾನವನ ಈ ಎಲ್ಲ ತೊಂದರೆಗಳಿಗೆ ನಕ್ಸ್ವಾಮಿಕ ಅಂತ ಒಂದು ಔಷಧಿ ಕೊಡ್ತೀವಿ. ಬಾಯಲ್ಲಿ ಹುಣ್ಣಾದರೆ ಆ್ಯಸಿಡ್ ನೈಟ್ರಿಕ್ಕು ಮರ್ಕ್ಸಾಲ್ ಕೊಡ್ತೀವಿ. ಹಾಗೆ ಇಸೋಫೇಜಿಯಲ್ಲಿ ನುಂಗೋಕ್ಕೆ ತೊಂದರೆ ಆದರೆ ಅಕ್ಲೇಶಿಯಾ ಕಾರ್ಡಿಯಾ ಅಂತೀವಿ. ಅಂಥವ್ರಾಗಿದ್ದರೆ ಅಥವಾ ನುಂಗುವಾಗಲೇ ತೊಂದರೆ ಆಗುತ್ತೆ ಅನ್ನೋಂಥವ್ರಿಗೂ ಕಂಡ್ರೋಂಗು ಅಂತ ಕೊಡ್ತೀವಿ. ಆದರೆ ಕ್ಯಾನ್ಸರಲ್ಲಿ ಬೇರೆ ಕೊಡ್ತೀವಿ. ಹೊಟ್ಟೆನಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ ಅನ್ನೋವಂಥವ್ರಿಗೆ ಹೊಟ್ಟೆಯ ಹುಣ್ಣುಗಳಿಗೆ ಗರ್ಡ್ ಅಂತ ನೀವು ಏನು ಕರಿತೀವಿ, ಗ್ಯಾಸ್ಟ್ರೋ ಇಸೋಫೇಜಿಯಲ್ ರಿಫ್ಲೆಕ್ಸ್, ಇದಂತೂ ಖಂಡಿತ ಆಧುನಿಕ ಮಾನವನ ಇನ್ವೈಟೆಡ್ ಆ್ಯಂಡ್ ಇನ್ಫ್ಲಿಕ್ಟೆಡ್ ತೊಂದರೆಗಳೇ, ಅದರಲ್ಲೇನು ಮಾತೇ ಇಲ್ಲ. ಆಹಾರ ವಿಹಾರ ನಿದ್ರೆ ಸರಿಯಾಗಿದ್ದರೆ ಈ ಅರ್ಧ ಪ್ರಾಬ್ಲಮ್ಸ್ ಬರ್ತಾ ಇರಲಿಲ್ಲ. ಇವೆಲ್ಲದರ ನಡುವೆ ಕೂಡ ಸಂತುಲಿತ ಸಮತೋಲಿತ ಜೀವನ ವಿಧಾನಗಳನ್ನು ಅಳವಡಿಸಿಕೊಂಡವರಿಗೂ ಕಾಯಿಲೆ ಬಂದರೆ ಅದನ್ನು ವಾಸಿ ಮಾಡೋದು ಸುಲಭ. ಆದರೆ ನಾವು ಉದಾಹರಣೆಗೆ ನೋಡಿ, ಇಲ್ಲಿ ಒಂದು ಚರ್ಮದ ಮೇಲೆ ಒಂದು ಕಾಯಿಲೆ ಇದ್ದೇ ಇದೆ. ಈ ಚರ್ಮದ ಮೇಲೆ ಇರೋವಂಥ ಒಂದು ಹುಣ್ಣಿಗೆ ನಾನು ಔಷಧಿ ಕೊಟ್ಟರೆ 3 ದಿವಸದಲ್ಲಿ ವಾಸಿಯಾಗುತ್ತೆ. ನೀವು ಕಾದ ಕಬ್ಬಣನ ಕೈನಲ್ಲೇ ಹಿಡ್ಕೊಂಡು ಔಷಧಿನ ಬಾಯಿಲಿ ತಿಂತಾ ಇದ್ದರೆ ವಾಸಿ ಆಗೋದು ಯಾವಾಗ? ನಿಮ್ಮ ಗ್ಯಾಸ್ಟ್ರಿಕ್ ಅಲ್ಸರು, ಗ್ಯಾಸ್ಟ್ರಿಕ್ ಅಲ್ಸರ್ ಆಗೋಕ್ಕೆ ಬಿಟ್ಕೊಂಡಿದ್ದೇ ಮೊದಲನೇ ತಪ್ಪು. ಇದು ಸಂಪೂರ್ಣವಾಗಿ ನೀವು ಸಮಾನಾಂತರವಾಗಿ ಸಮಾನವಾಗಿ ಒಂದು ಆಹಾರ ಪದ್ಧತಿ ಜೀವನ ಶೈಲಿ ವಿಧಾನಗಳನ್ನು ಬದಲಾಯಿಸ್ತಾ ಇದ್ದಿದ್ದು. ಇದಿಷ್ಟನ್ನು ಮಾಡದೆ ಇರೋದು ಈಗಿನ ಆಲ್ಮೋಸ್ಟ್ ಗ್ಯಾಸ್ಟ್ರಿಕ್ ತೊಂದರೆ ಅಂತ. ಇತ್ತೀಚೆಗೆ ಮೊನ್ನೆ ಕೂಡ ಒಬ್ಬ ಕ್ಯಾಲಿಫೋರ್ನಿಯಾದಿಂದ ಒಬ್ಬರು ಲೇಡಿ ಬಂದಿದ್ದಳು. ಅವಳಿಗೆ ನಿಮ್ಮ ಇತ್ತೀಚೆಗೆ ಬಹಳ ಜನಕ್ಕೆ ಎಸ್ಪೆಷಲಿ ಈ ಆಧುನಿಕ ಮಾನವರು ಅಂತ ನಾವೇನು ಕರೆಸ್ಕೊಳ್ತೀವಿ, ಮತ್ತು ಅವರೆಲ್ರಿಗೂ ವಿಪರೀತ ಆಹಾರ ಪದ್ಧತಿಗಳು ಅಥವಾ ಸ್ಟ್ರೆಸ್ಸು ಸ್ಟ್ರೈನು ಇದೆಲ್ಲ ಶುರುವಾಗಿ IBS ಅಂತ ಕರೀತಾರೆ, ಇರಿಟಬಲ್ ಬವಲ್ ಸಿಂಡ್ರೋಮ್ ಅಂತ. ತಿಂದ ತಕ್ಷಣ ಮೋಷನ್ಗೆ ಹೋಗಬೇಕು, ದಿವಸಕ್ಕೆ 7-8 ಸರಿ ಹೋಗಬೇಕು, ತಿಂದಿದ್ದೇನು ಉಳ್ಕೊಳ್ತಾ ಇಲ್ಲ, ಅಲ್ಸರ್ ಆಗ್ತಾಯಿದೆ, ಮ್ಯೂಕಸ್ಸು ಅಂದರೆ ಸಿಂಬಳದಂತಹ ಮ್ಯೂಕಸ್ಸು ರಕ್ತ ಹೊರಗಡೆ ಬರ್ತಾಯಿದೆ, ಆಲ್ಮೋಸ್ಟ್ ವೆಯ್ಟ್ ಇಳಿದೋಗ್ತಾ ಇದೆ, ನಡೆಯೋಕ್ಕಾಗ್ತಾಯಿಲ್ಲ ಅನ್ನೋ ಅಷ್ಟರ ಮಟ್ಟಿಗೆ ಅದು ಇಮ್ಯುನೋ ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಕರಿತೀವಿ ಅದನ್ನು, IBSನ. IBSಗೂ ಕೂಡ ಆಕೆ ನನಗೆ ಚೆನ್ನಾಗಿ ಜ್ಞಾಪಕ ಇದೆ ಒಂದು ಕೇಸು. ಬೆಂಗಳೂರಿನಿಂದ ಹೋಗಿ ಕ್ಯಾಲಿಫೋರ್ನಿಯಾದಲ್ಲಿ ಒನ್ ಆಫ್ ದ ಬೆಸ್ಟ್ ಶಾಪ್ಸ್ ಇಟ್ಕೊಂಡು ಚೆನ್ನಾಗಿ 40 ವರ್ಷ ಎಸ್ಟಾಬ್ಲಿಷ್ ಆದಂಥವ್ರು, ಮನೇಲಿ ಏನೋ ಪ್ರಾಬ್ಲಮ್ ಆಗಿ, ಗಂಡಂದೇನೋ ತೊಂದರೆ ಆಗಿ,
ಅವನ ಎಲ್ಲೋ ಲಂಪಟ್ಟದಾನೋ, ಅಲ್ಲೆಲ್ಲ ಮಕ್ಕಳು ಇಲ್ಲಿ ಥರ ಕೊನೆ ತನಕ ನಿಮ್ಮ ಜೊತೆನೇ ಇಲ್ಲೂ ಇರಲ್ಲ, ಆದರೆ ಅಲ್ಲಿ ಆಕೆ ಹೊರಗಡೆ ಹೋಗ್ಬಿಟ್ರು. ಈಕೆ ಶಿ ಕೇಮ್ ಅಂಡರ್ ಲಾಟ್ ಆಫ್ ಸ್ಟ್ರೆಸ್, ಐ ಬಿ ಎಸ್ ಅಂತ ಹೇಳಿದರು. ಮಜಾ ಏನು ಅಂದರೆ, ಆ ಐ ಬಿ ಎಸ್ಸನ್ನು ಯಾರು ಟ್ರೀಟ್ ಮಾಡ್ತಾ ಇದ್ದ ಸ್ಪೆಷಲಿಸ್ಟು, ಅವನಿಗೂ ಐ ಬಿ ಎಸ್ ಇತ್ತು. ಈಕೆ ಅಂಥ ಪರಿಸ್ಥಿತಿನಲ್ಲಿ ಎಲ್ಲೋ ಇದೇ ಥರ ಯಾವುದೋ ನನ್ನ ಬಗ್ಗೆ ವಿಷಯ ತಿಳ್ಕೊಂಡು ಬಂದಿದ್ಲು. ಆಕೆ ಟ್ರೀಟ್ಮೆಂಟ್ಗೆ ಅಂತಲೇ ಬಂದಳು. ಇಲ್ಲಿ 3 ತಿಂಗಳಿದ್ಲು. ಆಕೆನ ಕೂರಿಸ್ಕೊಂಡು ಅವಳ ಎಲ್ಲ ಪದ್ಧತಿಗಳನ್ನ, ಅವಳ ರೆಗ್ಯುಲರ್ ಡೈಲಿ ಆ್ಯಕ್ಟಿವಿಟೀಸು, ಅವಳ ಎಮೋಷನಲ್ ಲೆವೆಲಲ್ಲಿ ಆದಂಥ ವ್ಯತ್ಯಾಸಗಳು, ಖಂಡಿತ ಇದೆಲ್ಲವೂ ನಿಮ್ಮ ಹೊಟ್ಟೆ ಮೇಲೆ, ಅಯ್ಯೋ ಹೊಟ್ಟೆ ಉರ್ಕೊತ ಇದನ್ನು ನೋಡೋ ಅಂತಾರೆ. ಹೊಟ್ಟೆ ಉರ್ಕೊಳ್ಳೋದು ಅಂದರೆ ಜಲ್ಲಂತೂ, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಸೆಕ್ರೀಟ್ ಆಯಿತು. ಬೇಜಾರಾದಾಗ ಸಿಟ್ಟು, ಸ್ವಾರ್ಥ, ಲಾಲಸೆ, ಹಿಂಸೆ ಇವುಗಳೆಲ್ಲ ಆದಾಗ ನಿಮ್ಮ ಮನಸ್ಸಿನಲ್ಲಿ ಆಗುವಂಥ ತಳಮಳ, ಇವೆಲ್ಲವೂ ಕೂಡ ಹೊಟ್ಟೆ ಮೇಲೆ ತೊಂದರೆ ಮಾಡುತ್ತೆ. ಅದು ಯಾಕೆ ಹೇಳಿದೆ ಅಂದರೆ, ಆಕೆನ 3 ತಿಂಗಳು ಟ್ರೀಟ್ಮೆಂಟ್ ಮಾಡಿದ ಮೇಲೆ ಬಿಲೀವ್ ಮೀ ಅವಳ ಐ ಬಿ ಎಸ್ ಸಂಪೂರ್ಣವಾಗಿ ನಿಲ್ತು. ಅವಳಿಗೆ ಕೊಡ್ತಾ ಇದ್ದಂಥ ಇಮ್ಯುನೋ ಸಪ್ರೆಸೆಂಟ್ಸ್ ಸಂಪೂರ್ಣವಾಗಿ ಆಫ್ ಆಯಿತು. ಅವಳು ಆಲ್ಮೋಸ್ಟ್ ಒಬ್ಬ ಶಹುತ್ತರ ಬಂದವಳು ಇವತ್ತು ನವವಧುವಿನಂತೆ ಕಂಗೊಳಿಸ್ತಾಳೆ. 1.5 ವರ್ಷ ಆಯಿತು ಅವಳದೆಲ್ಲ ಅಜುರಾನ್ ಅಂತ ಅದನ್ನೆಲ್ಲ ಬಿಡಿಸಿ. ಇದು ನಿಮ್ಗೆ ಯಾಕೆ ಹೇಳಿದೆ ಅಂದರೆ, ಹೋಮಿಯೋಪತಿಯಲ್ಲಿ ಮತ್ತು ಈ ಗ್ಯಾಸ್ಟ್ರಿಕ್ ಅನ್ನೋ ಪದ ಶುರುವಾಯ್ತಲ್ಲ, ಹೊಟ್ಟೆಗೆ ಸಂಬಂಧಪಟ್ಟದ್ದಂಥದ್ದು, ಉದರ ಸಂಬಂಧಿ ಕಾಯಿಲೆಗಳು, ಜೀರ್ಣಾಂಗ ವ್ಯವಸ್ಥೆ, ಇದನ್ನೆಲ್ಲವನ್ನು ಅತ್ಯಂತ ಏಬಲ್ ಆಗಿ ಮ್ಯಾನೇಜ್ ಮಾಡ್ತೀವಿ ಅನ್ನೋದು ಗೊತ್ತಿರಲಿ. ಮತ್ತು ನಾವೇನು ಮಾಡಬೇಕು, ಉತ್ತೇಜಕಗಳನ್ನು ಆದಷ್ಟು ಕಮ್ಮಿ ಮಾಡಬೇಕು. ಅದು ಬೀಡಿ ಸಿಗರೇಟ್ ಇರ್ಬೋದು, ಆಲ್ಕೋಹಾಲ್ ಇರ್ಬೋದು, ಡ್ರಿಂಕ್ಸ್ ಇರ್ಬೋದು, ಆಲ್ಕೋಹಾಲ್ ಇರ್ಬೋದು. 4 ಗಂಟೆಗಿಂತ ಜಾಸ್ತಿ ಹೊತ್ತು ಹಸ್ಕೊಂಡು ಇಲ್ಲದೇ ಇರೋವಂಥದ್ದು, ರಾತ್ರಿ 10 ಗಂಟೆಗೆ ಮಲಗ್ತೀವಿ, ಮಲಗೋಕ್ಕೆ ಮುಂಚೆ 1.5 ಗಂಟೆಗೆ ಮುಂಚೆ ನಿಮ್ಮ ಊಟ ತಿಂಡಿ ಎಲ್ಲ ಆಗಿರಬೇಕು, ಮಲಗೋಕ್ಕೆ 1.5 ಗಂಟೆ ಮುಂಚೆ ಆಗಿರಬೇಕು. ಹಾಗೆಯೇ ಮಲಗೋಕ್ಕೆ ಮಲಗಿದ ನಂತರ ಎದ್ದ ತಕ್ಷಣ, ಬೆಳಗ್ಗೆ 6 ಗಂಟೆಗೆ ಎದ್ದರೆ ಎದ್ದ 2 ಗಂಟೆ ಒಳಗಡೆ ಬ್ರೇಕ್ಫಾಸ್ಟ್ ಆಗಬೇಕು. ಬ್ರೇಕಿಂಗ್ ದ ಫಾಸ್ಟ್ ಅಂದರೆ ಅದನ್ನೇ. ನಮ್ಮ ಎಲ್ಲ ಹೆಣ್ಮಕ್ಳು ಬೆಳಗ್ಗೆ 7 ಗಂಟೆಗೆ ಎದ್ದು ಅಡುಗೆ ಎಲ್ಲ ಮಾಡಿ ತಿಂಡಿ ಎಲ್ಲ ಮಾಡಿ 11 ಗಂಟೆಗೋ 12 ಗಂಟೆಗೋ ತಿಂಡಿ ತಿಂತಾರೆ. ಒಟ್ಟು ಏನಾಗಬೇಡ ಅದು. ಯಾವ ಡಾಕ್ಟ್ರ್ ಹತ್ರ ಹೋದರೆ ಯಾರೇನು ಮಾಡೋಕ್ಕಾಗುತ್ತೆ? ನಮ್ಮ ಜೀವನ ವಿಧಾನಗಳನ್ನು ಖಂಡಿತ ನಾಗರಿಕತೆ ನಮ್ಮ ಕೈಲಿ ಬದಲಾಯಿಸೋಕ್ಕಾಗಲ್ಲ. ಆಫೀಸ್ ಟೈಮಿಂಗ್ ಬದಲಾಯಿಸೋಕ್ಕಾಗಲ್ಲ, ಬಾಸನ್ನು ಬದಲಾಯಿಸೋಕ್ಕಾಗಲ್ಲ, ಮನೇಲಿ ಸಬಾರ್ಡಿನೇಟು ಹೆಂಡ್ತಿನ ಬದಲಾಯಿಸೋಕ್ಕಾಗಲ್ಲ. ಇಷ್ಟೆಲ್ಲ ತಳಮಳಗಳ ನಡುವೆ ಆಧುನಿಕ ಮಾನವ ಬದುಕ್ತಾ ಇದ್ದಾನೆ ಅನ್ನೋದೇ ಒಂದು ದೊಡ್ಡ ಹೆಗ್ಗಳಿಕೆ. ಮೈನ್ ಥ್ರಸ್ಟು ಬರ್ತಾ ಇರೋದು ನಮ್ಮ ಡೈಜೆಸ್ಟಿವ್ ಡಿಸಾರ್ಡರ್ಸ್ ಬಗ್ಗೆ. ಐ ಥಿಂಕ್ ನಿಮ್ಮ ಸಂತುಲಿತ ವಿಧಾನಗಳನ್ನು ಬದಲಾಯಿಸ್ಕೊಳ್ಳಿ, ಆಹಾರ ವಿಹಾರಗಳನ್ನು ಬದಲಾಯಿಸ್ಕೊಳ್ಳಿ. ಉತ್ತೇಜಕಗಳು, ಕಾಫಿ, ಟೀ, ಕರಿದ ಪದಾರ್ಥಗಳು, ಮೆಣಸಿನ್ಕಾಯಿ ಬಜ್ಜಿ, ಮೆಣಸಿನ್ಕಾಯಿನೇ ತಿನ್ನೋರಿದ್ದಾರೆ ನಾರ್ತ್ ಕರ್ನಾಟಕದ ಕಡೆ, ಲಾತೂರ್ ಕಡೆ ನೋಡಿದ್ದೀನಿ ನಾನು. ಅವ್ರಿಗೇನೂ ಆಗಲ್ಲ, ಅವ್ರಿಗೆ ಆಗದೇ ಇರೋರಿಗೆ ನಮ್ಮ ಉಪದೇಶ ಖಂಡಿತ ಏನಿಲ್ಲ. ಇದೆಲ್ಲ ಈ ನಾಜೂಕು ಸ್ಥಿತಿಲಿ ಇದಾರಲ್ಲ, ಈ ಕಡೆಗೂ ಅಲ್ಲ ಆ ಕಡೆಗೂ ಅಲ್ಲ ಅನ್ನೋಂಥವರು ಉಪಯೋಗಿಸ್ಕೋಬೇಕಾದಂಥ ತೊಂದರೆಗಳು. ರಾತ್ರಿ 8 ಗಂಟೆ ನಿದ್ದೆ ಆಗಲೇಬೇಕು. ಬೆಳಗ್ಗೆ 6 ಗಂಟೆಗೆ ನೀವು ಹೇಳ್ತೀರಾ ಅಂತಾದರೆ 8 ಗಂಟೆಗೆ ನಿದ್ದೆ ಅಂದರೆ ನೀವು ಯು ಮಸ್ಟ್ ಹ್ಯಾವ್ ಸ್ಲೆಪ್ಟ್ ಅಟ್ 10 o'clock. ಈ ಎಲ್ಲ ದೈನಂದಿನ ಪದ್ಧತಿಗಳನ್ನು ಸರಿ ಮಾಡಿಕೊಂಡ್ರೆ ಐ ಥಿಂಕ್ ಗ್ಯಾಸ್ಟ್ರಿಕ್ಕನ್ನು ನಿಭಾಯಿಸ್ಬೋದು. ಜಾಸ್ತಿ ಮೊಸರು ಸೇರೋರಿಗೆ ಮೊಸರು ಸೇರ್ಕೊಳ್ಳಿ. ಫ್ರಿಜ್ ಐಟಮ್ಸ್ ಇದೆ ಅಲ್ಲಿ ನೋಡಿ, ಒಂದು ಮೂಲಂಗಿ ತೊಗೊಂಬನ್ನಿ, ಅವತ್ತೇ ತನ್ನ ಪಟ್ ಅಂತ ಮುರಿಯುತ್ತೆ. ಫ್ರಿಜ್ಜಲ್ಲಿಡಿ, 3 ದಿವಸ ಆದಮೇಲೆ ರಬ್ಬರ್ ಥರ ಬೆಣ್ಣಾಗುತ್ತೆ. ಇಂಥ ಊಟಗಳೆಲ್ಲ ತಿಂದು ನಮ್ಮ ಮೊದಲು ಏನು ಉಳ್ಕೊಂಡಿರುತ್ತೆ, ಏನು ಸತ್ವಾಂಶ ಸಿಕ್ಕುತ್ತೆ? ಮುಂಚೆ ಎಲ್ಲ ಫ್ರಿಜ್ಜು, ಆಮೇಲೆ ಅದನ್ನ ತಂಗಳ ಪೆಟ್ಟಿಗೆ ಅನ್ನೋರು, ಈಗ ಬಿಸಿ ಪೆಟ್ಟಿಗೆ ಬೇರೆ ಬಂದಿದೆ. ಒಂದೊಂದು ವಾರ ಕಡೆಗೆ ಇವಾಗಲೇ ಮಾಡಿಬಿಟ್ಟು ಡೀಪ್ ಫ್ರೀಜರಲ್ಲಿ ಹಾಕ್ಬಿಟ್ಟು ಅದನ್ನು ತೆಗೆದು ಮತ್ತೆ ಬಿಸಿ ಮಾಡಿ ತಿನ್ನೋದು, ಇದು ಯಾವುದು? ಆ ಭಿಕ್ಷುಕರಾರು ಅವ್ರಿಗೆ ಅವತ್ತಿಂದ ಅವತ್ತು ಫ್ರೆಶ್ ಫುಡ್ ಸಿಗುತ್ತೆ, ನಮ್ಗಳಿಗಿಲ್ವಲ್ಲ. ಫ್ರೆಶ್ ಫುಡ್ಡು, ತಾಜಾ ಫುಡ್ಡು, ತಾಜಾ ತರಕಾರಿಗಳು. ಈಗ ಅದೇನೋ ವಿಪರೀತ ಆರ್ಗ್ಯಾನಿಕ್ಕು ಆರ್ಗ್ಯಾನಿಕ್ಕು ಅಂತಾರೆ. ಆ ಆರ್ಗ್ಯಾನಿಕ್ಕಿಗೆ ಎಷ್ಟು ಆರ್ಗ್ಯಾನ್ಗಳು ಆರ್ಗ್ಯಾನಿಕ್ಸ್ ಬೆಳೆಸಿರ್ತಾರೋ ಗೊತ್ತಿಲ್ಲ ನಮಗೆ. ಅದ್ಯಾವುದೂ ಇಲ್ಲದೆ ಜೀವನ ವಿಧಾನಗಳನ್ನು, ಪದ್ಧತಿಗಳನ್ನು ಮೇಂಟೈನ್ ಮಾಡ್ಕೊಳ್ಳೋದ್ರಿಂದ, ಮನಸ್ಸನ್ನು ಸಮಸ್ಥಿತಿಗೆ ತಂದುಕೊಳ್ಳೋದ್ರಿಂದ ನಮ್ಮ ಗ್ಯಾಸ್ಟ್ರಿಕ್ ತೊಂದರೆಗಳನ್ನು ಹೋಮಿಯೋಪತಿನಲ್ಲಿ ಇನ್ಯಾರೂ ಮಾಡದೇ ಇರೋದಕ್ಕಿಂತ ಹೆಚ್ಚಿಗೆ ನಾವು ಮಾಡ್ಬೋದು ಅಂತ ತಮಗೆ ತಿಳಿಸೋಕೆ ಬಯಸ್ತೀನಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.